ಸುಮಾರು 9,000 ಸಕ್ರಿಯ ಇದೆ. ಇನ್ನು ಫೆಬ್ರವರಿ ಫಸ್ಟ್ ವೀಕ್ಗೆ ಪ್ರತಿ ದಿವಸ 4,000-4,500 ಹೋಗ್ತದೆ ಅಂತಕ್ಕಂಥದ್ದು ಎಕ್ಸ್ಪರ್ಟ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಗಂಟ ಐ ಪಿಚ್ಗೆ ಹೋಗ್ತದೆ ಅಂತಕ್ಕಂಥದ್ದು. ಬಟ್ ಯಾವುದನ್ನು ಕೂಡ ಅಷ್ಟು ಸೀರಿಯಸ್ನೆಸ್ ಇಲ್ಲ. ಹಾಸ್ಪಿಟ್ಲ್ಗೂ ಸೇರ್ತಕ್ಕಂಥವ್ರು ಕೂಡ ಕಮ್ಮಿ ಇದೆ, ಐಸೋಲೇಷನ್ಲಿ ಇರ್ತಕ್ಕಂಥವ್ರು ಕಮ್ಮಿ ಇದೆ. ಯಾರು ಟ್ರೀಟ್ಮೆಂಟು ಅವರ ಮನೆಯಲ್ಲಿ ತೆಗೆದುಕೊಳ್ತಕ್ಕಂಥವ್ರು ಜಾಸ್ತಿ ಇದ್ದಾರೆ. ಆಮೇಲೆ ಸ್ಟೂಡೆಂಟ್ಸ್ಗೆ 70% ವ್ಯಾಕ್ಸಿನೇಷನ್ನ ಕೊಟ್ಟಿದ್ದಾರೆ. ಇನ್ನು 30% ಇದೆ. ಇನ್ನು 30% ಎಲ್ಲ ಡಿ ಡಿ ಪಿಗಳಿಗೆ ಬಿ ಒಗಳಿಗೆ ಇನ್ಫಾರ್ಮ್ ಮಾಡಿದ್ದಾರೆ. ಅದರಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ, ಕೆಲವು ಪೊಲೀಸ್ ಆಫೀಸರ್ಸ್ಗೆ ಮತ್ತು ಕೆಲವು ಲೆಕ್ಚರರ್ಸ್ಗಳಿಗೂ ಕೂಡ ಸ್ವಲ್ಪ ಸ್ವಲ್ಪ ಪಾಸಿಟಿವ್ ಬಂದಿದೆ. ಅದಕ್ಕೆಲ್ಲ ಪ್ರಿಕಾಷನರಿ ಏನು ತೆಗೆದುಕೊಳ್ಬೇಕೋ ಅವರು ತೆಗೆದುಕೊಂಡಿದ್ದಾರೆ. ಟೋಟಲಿ ಬೆಂಗಳೂರು ಹೊರತುಪಡಿಸಿದ್ರೆ ಮೈಸೂರು, ಯಾಕೆಂದರೆ ಏನು ಸಿಂಪ್ಟಮ್ಸ್ ಬಂದಿದೆ ಆ ಸಿಂಪ್ಟಮ್ಸ್ನ ಪ್ರತಿ ದಿವಸ 5,000-6,000 ಚೆಕ್ ಮಾಡ್ತಾಯಿದ್ದಾರೆ ಇಲ್ಲಿ ಮೈಸೂರು ಸುತ್ತಮುತ್ತ. ಬೇರೆ ಜಿಲ್ಲೆಗಳಲ್ಲಿ ಜನಗಳಿಗೆ ಟೆಸ್ಟ್ ಮಾಡಿದ್ರೆ ಇಲ್ಲಿ ನಾವು ಯಾರಿಗೆ ಐಡೆಂಟಿಫಿಕೇಷನ್ ಆಗ್ತದೆ, ಇಲ್ಲ ಸ್ಮಾಲ್ ಜ್ವರ ಇರ್ಬೋದು, ನೆಗಡಿ ಇರ್ಬೋದು, ಮೈಕೈ ನೋವು ಅಂತ ಯಾರಿಗೆ ಸಾಮಾನ್ಯವಾಗಿ ಸಿಂಪ್ಟಮ್ಸ್ ಹೇಳ್ತಾರೆ ಅವ್ರಿಗೆ ಟೆಸ್ಟ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಅದು ಕ್ರಮೇಣ ಕಮ್ಮಿ ಆಗ್ತದೆ ಅಂತಕ್ಕಂಥದ್ದು ಎಕ್ಸ್ಪರ್ಟ್ ಕಮಿಟಿಯವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ಒಬ್ಬರದೇ ತೀರ್ಮಾನ ಅಲ್ಲ, ಕ್ಯಾಬಿನೆಟ್ನಲ್ಲಿ ಎಕ್ಸ್ಪರ್ಟ್ ಕಮಿಟಿಯವರು ಕೂಡ ಇದು ಸೀರಿಯಸ್ನೆಸ್ ಇಲ್ಲದೆ ಹೋದ್ರೂ ಸ್ವಲ್ಪ ಮಟ್ಟಿಗಾದ್ರೂ ಪ್ರಿಕಾಷನರಿ ತೆಗೆದುಕೊಳ್ಬೇಕು ಅಂತಕ್ಕಂಥ ಒಂದೇ ದೃಷ್ಟಿಯಿಂದ ಕ್ಯಾಬಿನೆಟ್ನಲ್ಲಿ ಬಂದಂಥ ಸಮಯದಲ್ಲಿ ಎಕ್ಸ್ಪರ್ಟ್ ಕಮಿಟಿಯವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು ಮುಖ್ಯಮಂತ್ರಿಗಳ ತೀರ್ಮಾನ ಅಲ್ಲ, ಸಂಪುಟದ ಎಲ್ಲ ಸಚಿವರ ಎಕ್ಸ್ಪರ್ಟ್ ಕಮಿಟಿಯವರ ಮೇಲೆ ಇದು ತೀರ್ಮಾನ ಮಾಡಿರ್ತಕ್ಕಂಥದ್ದು. ಈ ಕ್ರಮೇಣ ಜಾಸ್ತಿ ಆಗ್ತಿದೆ, ಕ್ರಮೇಣ ಕಮ್ಮಿ ಆಗ್ತದೆ ಅಂತಕ್ಕಂಥದ್ದು ಕೂಡ ಇದೆ. ಲೋಕಸಭಾ ಸದಸ್ಯರು ರವಿಯವರು ಇರ್ಬೋದು, ಪ್ರತಾಪ್ ಸಿಂಹ ಅವರು ಇರ್ಬೋದು, ಮುಖ್ಯಮಂತ್ರಿಗಳಿಗೆ ಸಾರ್ವಜನಿಕ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಎಕ್ಸ್ಪರ್ಟ್ ಕಮಿಟಿ ಮತ್ತು ಕ್ಯಾಬಿನೆಟ್ ಕೆಲವು ಕೊಲೀಗ್ಸ ಜೊತೆಯಲ್ಲಿ ಚರ್ಚೆ ಮಾಡಿ ಅದನ್ನು ಡಿಸಿಷನ್ ತೆಗೆದುಕೊಳ್ತೀವಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅವ್ರಿಗೂ ಮಾಹಿತಿ ಇದೆ. ಬಟ್ ಜಾಸ್ತಿ ಆಗ್ತಾ ಇರೋದ್ರಿಂದ ಜನರ ಆರೋಗ್ಯ ದೃಷ್ಟಿಯಿಂದ ಕೆಲವು ಕಠಿಣ ಕ್ರಮಗಳಲ್ಲದೆ ಹೋದ್ರೂ ವಾರಕ್ಕೆ ಒಂದು ದಿವಸ ಎರಡು ದಿವಸ ಈ ಥರ ಸಿಸ್ಟಮ್ ಮಾಡಬೇಕು ಅಂತಕ್ಕಂಥದ್ದು ಎಕ್ಸ್ಪರ್ಟ್ ಕಮಿಟಿಯವರ ಚಿಂತನೆ ಆದ್ದರಿಂದ ಮಾಡ್ತಿದ್ದಾರೆ. ಈಗ ಬೇರೆ ಬೇರೆ ಪಕ್ಷದ ಪ್ಲಸ್ ಸಾರ್ವಜನಿಕರ ಅಹವಾಲನ್ನು ಕೂಡ ಮುಖ್ಯಮಂತ್ರಿಗಳಿಗೆ ಬರ್ತಾ ಇದೆ. ಅದ್ರ ಮೇಲೆ ಈಗ ಶುಕ್ರವಾರ ಅವರು ಡಿಸಿಷನ್ ತೆಗೆದುಕೊಳ್ತಾರೆ. ಇದರಲ್ಲಿ ಒಬ್ಬರದು ಡಿಸಿಷನ್ ಅಲ್ಲ, ಇದು ಟೋಟಲಿ ಕ್ಯಾಬಿನೆಟ್ ಡಿಸಿಷನ್ ತೆಗೆದುಕೊಂಡಿರ್ತಕ್ಕಂಥದ್ದು. ಕ್ಯಾಬಿನೆಟ್ ಡಿಸಿಷನ್ ಎಕ್ಸ್ಪರ್ಟ್ ಕಮಿಟಿಯ ಆಧಾರದ ಮೇಲೆ ಕ್ಯಾಬಿನೆಟಲ್ಲಿ ಡಿಸಿಷನ್ ಆಗಿರ್ತಕ್ಕಂಥದ್ದು, ಮುಖ್ಯಮಂತ್ರಿಯಲ್ಲಿ ನಾನಲ್ಲಿ ಇಂಡಿವಿಜುವಲ್ ತೆಗೆದುಕೊಳ್ತಕ್ಕಂಥದ್ದಲ್ಲ. ಆದ್ರೂ ಆಯಾ ಜಿಲ್ಲಾಧಿಕಾರಿಗಳಿಗೆ ತೆಗೆದುಕೊಳ್ತಕ್ಕಂಥ ಡಿಸಿಷನ್ನ ಕೊಟ್ಟಿದ್ದಾರೆ. ಅದರಿಂದ ನಾಳೆ ಶುಕ್ರವಾರ ಮತ್ತೆ ಅವರು ಮುಖ್ಯಮಂತ್ರಿಗಳು, ಎಕ್ಸ್ಪರ್ಟ್ ಕಮಿಟಿಯವರು ಮತ್ತು ಇದಕ್ಕೆ ಕೆಲವು ಮಂತ್ರಿಗಳನ್ನ ಸೀನಿಯರ್ಸ್ನ ತೆಗೆದುಕೊಂಡಿದ್ದಾರೆ. ಅದರಲ್ಲಿ ಸಾರ್ವಜನಿಕರ ಅಹವಾಲುಗಳು, ಪಕ್ಷದ ಏನು ತೀರ್ಮಾನ, ಲೋಕಸಭಾ ಸದಸ್ಯರು ಏನೆಲ್ಲ ಒಪಿನಿಯನ್ ಕೊಟ್ಟಿದ್ದಾರೆ, ಸಾರ್ವಜನಿಕರು ಏನು ಕೊಟ್ಟಿದ್ದಾರೆ, ಮಾಧ್ಯಮಗಳಲ್ಲಿ ಏನು ಬರ್ತಾ ಇದೆ, ಅದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಸಾರ್ವಜನಿಕರ ಆರೋಗ್ಯ ಹಿತದೃಷ್ಟಿಯಿಂದ ಮುಖ್ಯಮಂತ್ರಿಗಳು ಡಿಸಿಷನ್ ತೆಗೆದುಕೊಂಡಿದ್ದಾರೆ. ಅಲ್ಲೇ ಕೂಡ ತಳೀಯವಾಗಿ ಒಂದಷ್ಟು ತೀರ್ಮಾನ ಅನ್ನೋದಿದೆ. ಮೈಸೂರು ಜಿಲ್ಲೆ ಪರಿಸ್ಥಿತಿಯನ್ನ ನೋಡಿ ತಾವು ಏನು ಅಭಿಪ್ರಾಯವನ್ನು ಸಿಎಂಗೆ ತಿಳಿಸಿ, ತಮ್ಮ ಅಭಿಪ್ರಾಯ ಏನಾಗಿರುತ್ತೆ? ಈಗ 5 ಗಂಟೆಗೆ ಇವತ್ತು ಸಭೆ ಕರೆದಿದ್ದೇನೆ ಮೈಸೂರಿನಲ್ಲಿ. ಈಗ ಚಾಮರಾಜನಗರ ಬೆಳಗ್ಗೆ ಮಾಡ್ತಾ ಇದ್ದೇನೆ, ಚಾಮರಾಜನಗರ ಮುಗಿಸಿ 5 ಗಂಟೆಗೆ ಡಿಸಿಷನ್ ತೆಗೆದುಕೊಳ್ತೀವಿ. ಈಗ ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟವರು ಎಲ್ಲರೂ ಕೋವಿಡಲ್ಲಿ ಇದ್ದಾರೆ. ಅದಕ್ಕೆ ಹೆಲ್ತ್ ಡಿಪಾರ್ಟ್ಮೆಂಟ್ನವರಿಗೆ ಸಂಪೂರ್ಣ ಮಾಹಿತಿಯನ್ನು ಪಡೆದು ಮೀಟಿಂಗಿಗೆ ಬನ್ನಿ ಅಂತ ಹೇಳಿದ್ದೇವೆ.
ಐದು ಗಂಟೆಗೆ ಅದೇ ಮೀಟಿಂಗ್ ಮಾಡಿ ತಮಗೆ ಏನು ಮಾಹಿತಿಯನ್ನು ಹೇಳಬೇಕು ಹೇಳ್ತೀವಿ. ಎಲ್ಲ ಎಕ್ಸ್ಪರ್ಟ್ ಕಮಿಟಿ ಅಂತಂದರೆ ಎಲ್ಲರೂ ಊರಲ್ಲಿರೋರೆಲ್ಲ ಮಾತನಾಡೋಕೆ ಹೋದರೆ ಆಗೋದಿಲ್ಲ, ಒಬ್ಬೊಬ್ಬರು ಒಂದೊಂದು ಹೇಳಬೇಕಾಗ್ತದೆ. ಅದಕ್ಕೆ ಸಂಬಂಧಪಟ್ಟಂಥವರು ಎಕ್ಸ್ಪರ್ಟ್ ಕಮಿಟಿಲಿರ್ತಕ್ಕಂಥವ್ರು ಮತ್ತು ಇದಕ್ಕೆ ಸಂಪೂರ್ಣ ನಾಲೆಡ್ಜ್ ಇರ್ತಕ್ಕಂಥವ್ರು ಮಾತನಾಡಿದ್ರೆ ಅದು ಅನುಕೂಲ ಆಗ್ತದೆ. ಒಬ್ಬೊಬ್ಬರು ಒಬ್ಬರು ಸೀರಿಯಸ್ನೆಸ್ ಇಲ್ಲ ಅಂತಕ್ಕಂಥದ್ದು, ಒಬ್ಬರು ಸೀರಿಯಸ್ನೆಸ್ ಇದೆ ಮೂರನೇ ಅಲೆ ಅಂತಕ್ಕಂಥದ್ದು, ಒಬ್ಬರು ಹೈ ಪಿಚ್ಗೆ ಹೋಗ್ತದೆ ಅಂತಕ್ಕಂಥದ್ದು, ಈ ಥರ ಒಬ್ಬೊಬ್ಬರು ಒಂದೊಂದು ಹೇಳಿದ್ರೆ ಸಾರ್ವಜನಿಕರಿಗೆ ಒಂದು ಮೈಂಡ್ ಟೆನ್ಷನ್ ಆಗ್ತದೆ. ಅದರಿಂದ ಯಾರು ಅಥೆಂಟಿಕೇಟೆಡ್ ಸಂಪೂರ್ಣ ಮಾಹಿತಿ ಇದೆ ಅವ್ರು ಮಾತನಾಡಿದ್ರೆ ಒಳ್ಳೆಯದು ಅಂತಕ್ಕಂಥ ದೃಷ್ಟಿಯಿಂದ ಡಾಕ್ಟ್ರ್ ಹೇಳಿದ್ದಾರೆ ವಿನಃ ಯಾರೂ ಮಾತನಾಡಬಾರ್ದು ನಾವೇ ಮಾತನಾಡಬೇಕು ಅಂತಕ್ಕಂಥದ್ದಲ್ಲ.